ಧಾರವಾಡ ಲೋಕಸಭಾ ಕ್ಷೇತ್ರ ನೇಹ ಹತ್ಯೆ ಪ್ರಕರಣದ ಬಳಿಕ ಇಡೀ ರಾಜ್ಯವೇ ಹೊತ್ತಿ ಉರಿತಾ ಇದೆ ಹಿಂದೂ ಯುವತಿ ಅದರಲ್ಲೂ ಲಿಂಗಾಯತ ಯುವತಿಯನ್ನು ಮುಸ್ಲಿಂ ಯುವಕನೊಬ್ಬ ಹಿರಿದು ಕೊಂದ ಅನ್ನೋ ಕಾರಣಕ್ಕೆ ಇದು ಆಬ್ವಿಯಸ್ಲಿ ರಾಜಕೀಯವಾಗಿ ನೋಡಿದಾಗ ಎಲ್ಲರೂ ಹೋಗ್ತಿದ್ದಾರೆ ಬರ್ತಿದ್ದಾರೆ ಕಾಂಗ್ರೆಸ್ಗೆ ಒಂದಷ್ಟು ನೆಗೆಟಿವ್ ಅಂದರೂ ತಪ್ಪಾಗೋದಿಲ್ಲ ಆದರೆ ಇದರ ಹೊರತಾಗಿ ಧಾರವಾಡ ಅಂತ ಬಂದಾಗ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ವರ್ಸಸ್ ಕಾಂಗ್ರೆಸ್ನ ಅಭ್ಯರ್ಥಿ ವಿನೋದ್ ಅಸೂಟಿ ಜೊತೆಗೆ ದಿಂಗಾಲೇಶ್ವರ ಶ್ರೀಗಳು ಕೂಡ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಖಂಡಿತವಾಗಿ ಜೋಶಿ ಆಗ್ಲೇಳಂತೆ ಕೇಂದ್ರ ಸಚಿವರಾಗಿದ್ರು ನರೇಂದ್ರ ಮೋದಿ ಯಡಾಬಂದಲ್ಲಿ ಇವರೇ ಕಾಣ್ತಿರ್ತಾರೆ ಹೌದು ಇಲ್ಲಿ ವಿನೋದ್ ಅಸೂಟಿ ಕಾಂಗ್ರೆಸ್ನ ಅಭ್ಯರ್ಥಿ ಹೌದು ಜೆ ಡಿ ಎಸ್ ಒಂದಷ್ಟು ಮತ ಪ್ರಮಾಣ ನಲವತ್ತು ಸಾವಿರ ಐವತ್ತು ಸಾವಿರ ಮಟ್ಟಿಗೆ ಜಿಲ್ಲೆಯಲ್ಲಿ ಒಂದು ಮತಗಳಿದೆ ಇಲ್ಲ ಅಂತೇನಿಲ್ಲ ಈ ಪ್ರಕರಣ ಆದ್ಮೇಲೆ ನೇಹ ಪ್ರಕರಣ ಆದ್ಮೇಲೆ ಅಲ್ಲಿಯ ವಾತಾವರಣ ಹಿಂದುತ್ವ ಅಜೆಂಡಾ ಮೇಲೆ ರಾಜಕಾರಣ ಆಗುತ್ತೆ ಹೌದು ಅಲ್ಲಿ ತಿರಂಗ ಹಾರಿಸುವ ಸಂಬಂಧಪಟ್ಟಂಗೆ ಈದಾ ಈದ್ಗಾ ಮೈದಾನದಲ್ಲಿ ಮಹಾ ಇವರು ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ ಮತ್ತು ಉಮಾಭಾರತಿ ಅವರು ಬಂದು ಅಧಿಕಾರ ಕಳ್ಕೊಂಡಂತ ಸನ್ನಿವೇಶಗಳು ಕೂಡ ಹೌದು ಹುಬ್ಳಿ ಧಾರವಾಡ ಇದಾಗುತ್ತೆ ವಿಜಯ್ ಶಂಕೇಶ್ವರ್ ಅಲ್ಲಿ ಎಂ ಪಿ ಆಗ್ತಿದ್ರು ಅದಾದ್ಮೇಲೆ ಪ್ರಹ್ಲಾದ್ ಜೋಶಿ ಮಂಜುನಾಥ್ ಕುಲೂರ್ ಸಹ ಒಂದ್ಸಲ ಬಿಜೆಪಿ ನಿಂಪಿ ಆಗಿದ್ದಾರೆ ಧಾರವಾಡ ಗ್ರಾಮೀಣ ಐ ತಿಂಕ್ ಸೊ ಹಿಂಗಿದ ಸನ್ನಿವೇಶ ಬಿಜೆಪಿ ಬಹುತೇಕ ಚುನಾವಣೆಗಳ ಗೆಲುವನ್ನು ಸಾಧಿಸಿದೆ ಸೊ ಈ ಚುನಾವಣೆಯಲ್ಲಿ ಏನಾರು ಲಿಂಗಾಯತರಿಗೆ ಟಿಕೆಟ್ ಕೊಟ್ಟಿದ್ರೆ ಕಾಂಗ್ರೆಸ್ ಅವರು ಹೆಂಗಿದ್ರು ಮುಸ್ಲಿಂ ಕಾಂಗ್ರೆಸ್ ಹೌದು ಕುರುಬರು ಹಾಕರು ಲಿಂಗಾಯತ ಓಟ್ ಬಂದಿರ ಆಚೆಚ್ಚಿನ ಲೆಕ್ಕಾಚಾರಗಳು ವ್ಯತ್ಯಾಸ ಇದೆ ಅದು ನೇಹಾ ಪ್ರಕರಣ ಬಿಜೆಪಿಗರು ಇದನ್ನ ಲವ್ಝಿಯಾದ್ ಅಂತಾರೆ ಕಾಂಗ್ರೆಸ್ ಅವರು ಇದನ್ನ ಪ್ರೀತಿ ಹೌದು ಕೊಲೆ ಅಂತ ಕರೀತಾರೆ ಕಾಂಗ್ರೆಸ್ನ ಕಾರ್ಪೊರೇಟರ್ ನಿರಂಜನ್ ಅವ್ರ ಪುತ್ರಿಯ ನೇಹಾ ಸೊ ಆದ್ರೆ ಸನ್ನಿವೇಶ ಇದರ ಬಿಜೆಪಿದಾಗ್ರೆ ಇದು ಪೊಲಿ ರಾಜಕೀಕರಣಗೊಳಿಸಿದ್ದಾರೆ ಅಂತ ಪರಮೇಶ್ವರ್ ಕೊಟ್ಟಂತ ಸಿಂಗಲ್ ಏನ್ ಹೇಳಿಕೆ ಇದು ಪ್ರೀತಿಯಿಂದ ಆಗಿದೆ ಆಗಿತ್ತು ಕಾಂಗ್ರೆಸ್ನ ಕಾರ್ಪೊರೇಟರ್ಸೆ ನೀ ಮಾತಾಡ್ತಿರಿ ಯಾಕೆ ಹಿಂಗೆ ಅಂತ ನೇಹ ಪ್ರಕರಣ ಯೋಗಿ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಹೌದು ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡ್ತಾ ಇದೆ ಈ ಒಂದು ಪ್ರಕರಣದಿಂದ ಯಾಕೆ ಅಂತಂದ್ರೆ ಮುಸಲ್ಮಾನರ ಪರ ಕಾಂಗ್ರೆಸ್ ಹಿಂದೂಗಳ ಪರ ಬಿಜೆಪಿ ಅನ್ನೋ ಒಂದ್ ರೀತಿಯ ಪರ್ಸೆಪ್ಷನ್ ಅದು ಭಾವನೆಗಳು ಬಂದ್ಬಿಟ್ಟಿದೆ ಇದನ್ನ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದ್ರೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗತ್ತೆ ಮುಸಲ್ಮಾನರಿಗೆ ಫ್ರೀ ಹ್ಯಾಂಡ್ ಕೊಡ್ತಾರೆ ಈ ತರದ ಚರ್ಚೆಗಳು ಭಾವನೆಗಳು ಈಗಾಗಲೇ ಜನರಲ್ ಇದೆ ಮುಸಲ್ಮಾನರಲ್ಲೂ ಕಾಂಗ್ರೆಸ್ ಬಂದ್ರೆ ನಾವು ಸೇಫು ನಮ್ಗೆ ನಮ್ ಸರ್ಕಾರ ಅಂತ ಮುಸಲ್ಮಾನರು ಹೇಳ್ತಾರೆ ಬಿಜೆಪಿ ಬಂದ್ರೆ ಹಿಂದುತ್ವ ಅನ್ನೋರು ನಮ್ಮ ನಮ್ ಸರ್ಕಾರ ಇದು ಅಂತಾರೆ ಕಾಂಗ್ರೆಸ್ನ ಮುಸಲ್ಮಾನ ಸರ್ಕಾರ ಟೀಕೆ ಮಾಡ್ತಾರೆ ಮಾಡಿರೋ ಹಿನ್ನೆಲೆ ಅದು ಪ್ರೀತಿ ಕಾರಣ ಅನ್ನೋದು ಕಾಂಗ್ರೆಸ್ ಲವ್ ಜಿಹಾದ್ ಅನ್ನೋದು ಬಿಜೆಪಿ ಹುಬ್ಳಿ ಧಾರವಾಡದಲ್ಲಿ ಆ ರೀತಿಯ ವಾತಾವರಣಗಳು ಇದೆ ವಾತಾವರಣ ಮೀನ್ಸ್ ಬಿಗುವಿನ ವಾತಾವರಣ ಆ ಸಂಘರ್ಷ ಧರ್ಮ ಸಂಘರ್ಷ ಎಲ್ಲವೂ ಕೂಡ ಇದೆ ಇಲ್ಲ ಅಂತಿರಲಿಲ್ಲ ಬಟ್ ಇದು ಧಾರವಾಡಕ್ಕಷ್ಟೇ ಇಂಪ್ಯಾಕ್ಟ್ ಆಗ್ತಿಲ್ಲ ಇಡೀ ಉತ್ತರ ಕರ್ನಾಟಕ ಭಾಗಕ್ಕೆ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ನೇಹ ಪ್ರಕರಣ ಹೌದು ಇಲ್ಲಿ ಅಸೂಟಿ ಸಂತೋಷ್ ಲಾಡ್ ಪ್ರತಿಷ್ಠೆ ಆಗಿತ್ತು ಚುನಾವಣೆ ಬಟ್ ಸಹಜವಾಗಿ ಅನ್ಸುತ್ತೆ ಹೌದಲ್ವಾ ಚಿಕ್ಕಮಗಳೂರು ಫ್ಯಾಕ್ಟ್ರೆ ತಗೊಳಿ ಸಿಟಿ ಗೊತ್ತಲ್ಲ ಹೋದ್ರು ಕರೆಕ್ಟ್ ಅದುವರೆ ಗಾಯತ್ರಿ ಶಾಂತೇಗೌಡ ಅನ್ನೋ ಕುರುಬ ಸಮುದಾಯದವ್ರು ಟಿಕೆಟ್ ಕೊಡ್ತಿದ್ರು ಮೊನ್ನೆ ಎಚ್ ಡಿ ತಮ್ಮ ಅಂತ ಬಿಜೆಪಿ ಇಂದ್ರೆ ಲಿಂಗಾಯತ್ರೆ ಕರ್ಕೊಂಡು ಟಿಕೆಟ್ ಕೊಟ್ಟರು ಸಿಟಿ ರವೀಸ್ ಸೋಲ್ಸಿದ್ರು ಮುಸ್ಲಿಮ್ಸ್ ಅವ್ರಿಗೆ ಹಾಕರು ಹಾಕರು ಲಿಂಗಾಯತ್ರು ಹಾಕರು ಚುನಾವಣೆ ಗೆದ್ರು ಸೇಮ್ ಕಥೆ ಏನಾರ ರಜ ಉಳ್ಳಾಗಡ್ಡಿ ಮಠಕ್ಕೆ ಟಿಕೆಟ್ ಕೊಟ್ಟಿದ್ರೆ ಕಾಂಗ್ರೆಸ್ ಅವರು ಮುಸ್ಲಿಮ್ಸ್ ಹೆಂಗಿದ್ರು ಅವ್ರಿಗೆ ಹಾಕರು ಕುರುಬ ಸಮುದಾಯ ಹೆಂಗಿದ್ರು ಹಾಕೋರು ಲಿಂಗಾಯ್ತರು ಮಠ ಪಡೆಯೋರು ಫೈಟ್ ಆಗಿರೋದು ಅವ್ರು ಲೆಕ್ಕಾಚಾರ ಅಂದ್ರೆ ಇತರ ಭಾವನೆಗಳು ಲೆಕ್ಕಾಚಾರಗಳಿತ್ತು ಇತ್ತು ಅದ್ ಸೆಕೆಂಡ್ ರಾಜಕಾರಣ ಬಟ್ ನೇಹಾ ಪ್ರಕರಣ ಇದೆಯಲ್ಲ ಎಲ್ಲಾ ಕ್ಯಾಸ್ಟ್ ಈಕ್ವೇಷನ್ ಸೈಡ್ ತಳ್ಳಿ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನೋ ರೀತಿಯ ರಾಜಕೀಯದ ಒಂದು ಟ್ರೆಂಡ್ ಸೆಟ್ ಮಾಡ್ತಿದೆ ಖಂಡಿತ ನೇಹಾ ಪ್ರಕರಣ ನಾನು ಹೇಳಿದೆ ರಾಜಕೀಯ ಆಗ್ಬಾರ್ದು ಅಂದ್ರೆ ರಾಜಕೀಯ ಆಗತ್ತೆ ಯಾಕೆ ಅಂದ್ರೆ ಕಾಂಗ್ರೆಸ್ ನಾವು ಅಲ್ಪಸಂಖ್ಯಾತರ ಪರ ಅಂತ ಬಿಜೆಪಿ ನಾವು ಹಿಂದೂಗಳ ಪರ ಜೊತೆಗೆ ಬಿಜೆಪಿ ಮುಸಲ್ಮಾನರ ವಿರೋಧಿ ಕಾಂಗ್ರೆಸ್ ಬಹುತೇಕ ಹಿಂದುತ್ವದ ವಿರೋಧಿ ಹೌದು ಯಾರು ಹಿಂದುತ್ವ ಧರ್ಮ ಅಂತಾರಲ್ಲ ಅವರ ವಿರೋಧಿ ಅನ್ನೋದು ಭಾವನೆಗಳು ಕಾಮನ್ ಲೆಕ್ಕಾಚಾರ ಜನರ ಮನ್ಸಿಗೆ ಹೋಗ್ಬಿಟ್ಟಿದೆ ಈ ಘಟನೆ ಅಷ್ಟೊಂದು ಧೈರ್ಯ ಅವನಿಗೆ ಹೆಂಗ್ ಬಂತು ಫಯಾಜ್ಗೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ ನರೇಂದ್ರ ಮೋದಿ ಸಾಂಗ್ ಬರೆದ್ರೆ ತಗೊಂಡೋಗಿ ಮುಸಲ್ಮಾನ್ ಹೊಡಿತಾರೆ ಮೈಸೂರಲ್ಲಿ ಹೌದು ಅಲ್ಲಿ ಹರ್ಷಿಕಾ ಪುಣಚ್ಛ ಅವ್ರಲ್ಲೆಲ್ಲ ಪುಲ್ಕೇಶ್ ನಗರ ಊಟಕ್ಕೆ ಹೋದಾಗ ಅವ್ರಿಗೆ ಅಲ್ಲೇ ಮಾಡ್ತಾರೆ ಕಿರಿಗ್ ಮಾಡ್ತಾರೆ ಈ ಎಲ್ಲ ಘಟನೆಗಳು ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಅಲ್ಪಸಂಖ್ಯಾತರಿಗೆ ಫ್ರೀ ಬಿಟ್ಬಿಡ್ತಾರೆ ಅವ್ರ ಧೈರ್ಯ ಬರುತ್ತೆ ಕಾಂಗ್ರೆಸ್ ಕುಮ್ಮಕ್ಕಿನಿಂದ ಇವೆಲ್ಲ ಆಗ್ತಿದೆ ಅನ್ನೋದು ಹಿಂದುತ್ವದ ಭಾವನೆ ಇರೋರಿಗೆ ಬಿ ಜೆ ಅವ್ರಿಗೆ ಅನ್ಸುತ್ತೆ ಅದಕ್ಕೆ ವೋಟ್ ಕನ್ಸಾಲ್ಡೇಟ್ ಆಗಕ್ಕೆ ಮತ್ತೆ ಕ್ರೋಢೀಕರಣಕ್ಕೆ ಕಾರಣ ಆಗ್ತಾ ಇದೆ ಸೊ ನೇಹಾ ಪ್ರಕರಣ ಧಾರವಾಡದಲ್ಲಿ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಖಂಡಿತ ಸ್ವತಃ ಕಾಂಗ್ರೆಸ್ ಕಾರ್ಪೊರೇಟರ್ ಆದರೂ ಸಹ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡೆಯನ್ನು ಟೀಕಿಸ್ತಾ ಇದ್ದಾರೆ ಅವರು ಹೌದು ನಡೆಯನ್ನು ಟೀಕಿಸ್ತಾ ಇದ್ದಾರೆ ಸೊ ನೇಹಾಳನ್ನು ಫಯಾಜ್ ಹತ್ಯೆ ಮಾಡಿರುವ ಹಿನ್ನೆಲೆ ಇದು ಕಾಂಗ್ರೆಸ್ಗೆ ಬಹುದೊಡ್ಡ ಹಿನ್ನಡೆ ರಾಜ್ಯದಲ್ಲಿ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಹೌದು ಹಾಗಾಗಿ ಹೇಳಿದಲ್ಲ ಪದೇ ಪದೇ ರಿಪೀಟ್ ವರ್ಡ್ಸ್ ಅನ್ಸ್ಬೋದೇನೋ ಎಗೇನ್ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಲ್ಪಸಂಖ್ಯಾತ ಫ್ರೀ ಹ್ಯಾಂಡ್ ಆಗುತ್ತೆ ಅವ್ರಿಗೆ ಮತ್ತಷ್ಟು ಧೈರ್ಯ ಬರುತ್ತೆ ಅನ್ನೋ ಬಿಜೆಪಿ ಹೇಳಿಕೆಗಳಿಗೆ ಈ ಘಟನೆಗಳು ಮತ್ತಷ್ಟು ಪುಷ್ಟಿ ಕೊಡುವಂತ ಸನ್ನಿವೇಶಗಳಾಗುತ್ತೆ ಇದು ಕಾಂಗ್ರೆಸ್ಗೆ ಡ್ಯಾಮೇಜ್ ಖಂಡಿತ ಎಗೇನ್ ಮತ್ತೆ ಅವರು ಸ್ಟ್ರಿಟ್ ಅಂದಾಗ ಡಿ ಕೆ ಶಿವಕುಮಾರ್ ಅವಾಗ್ಲೂ ಯಾವಾಗ ಒಂದು ಪುಲ್ಕೇಶ ಇನ್ಸಿಡೆಂಟ್ ಅಂದ್ರೆ ಅವರು ನಮ್ಮ ಬ್ರದರ್ಸ್ ಅನ್ನೋ ಹೇಳಿಕೆಗಳು ಕಾಂಗ್ರೆಸ್ನವರು ಮುಸಲ್ಮಾನರನ್ನ ಸಮರ್ಥನೆ ಮಾಡ್ಕೊಂಡು ಹಿಂದುತ್ವದ ನಾಯಕರನ್ನ ಟೀಕೆ ಮಾಡೋದು ಇವೆಲ್ಲ ಬಿಜೆಪಿ ಹಿಂದೂಗಳ ಪರ ಕಾಂಗ್ರೆಸ್ ಮುಸಲ್ಮಾನರ ಪರ ಅಂತ ಡಿವೈಡ್ ಆಗೋಗಿದೆ ಕರ್ನಾಟಕ ಧರ್ಮದ ಬಗ್ಗೆ ತಲೆ ಕೆಡ್ಸ್ಕೊಳ್ದಿರೋ ಅವ್ರಿಗೆ ಯಾರು ಬೇಕೋ ಅವ್ರ ಕ್ಯಾಂಡಿಡೇಟ್ ಮಾಡಿ ಓಟ್ ಹಾಕತಾರೆ ಬಟ್ ಧರ್ಮ ಅಂತ ನೋಡುವಂತ ನಾನು ಧರ್ಮವನ್ನು ಪ್ರೀತಿಸ್ತೇನೆ ಇಷ್ಟಪಡ್ತೇನೆ ಧರ್ಮ ಅಂತ ಯಾವಾಗ್ಲೂ ಜೀವಿಸ್ತಾರಲ್ಲ ಅವ್ರಿಗೆ ಧರ್ಮನಿಷ್ಠರಿಗೆ ಹಿಂದೂ ಧರ್ಮನಿಷ್ಠರಿಗೆ ಬಿಜೆಪಿ ಓಕೆ ಕಾಂಗ್ರೆಸ್ ಬೇಡ ಮುಸಲ್ಮಾನ ಧರ್ಮನಿಷ್ಠರಿಗೆ ಕಾಂಗ್ರೆಸ್ ಓಕೆ ಬಿಜೆಪಿ ಜೈನಗರದ ಒಂದು ಇಪ್ಪತ್ತು ಬೂತ್ ಗಳಲ್ಲಿ ಒಂಬೈನೂರು ಕಾಂಗ್ರೆಸ್ ಒಂದು ಓಟ್ ಬಿಜೆಪಿ ಅಷ್ಟೇ ಹಾಕದಷ್ಟೇ ಮುಸಲ್ಮಾನರು ಒಂದು ಪರ್ಸೆಂಟ್ ಓಟ್ನೂ ಬಿಜೆಪಿಗೆ ಹಾಕಲ್ಲ ನೈಂಟಿ ನೈನ್ ಪರ್ಸೆಂಟ್ ಕಾಂಗ್ರೆಸ್ಗೆ ಹಾಕ್ತಾರೆ ಮುಸ್ಲಿಮ್ಸ್ ಓಟ್ನ ಆ ಮಟ್ಟಿಗೆ ಮುಸಲ್ಮಾನರು ಕಾಂಗ್ರೆಸ್ ಒನ್ ಸೈಡ್ ಮಾಡ್ತಿದ್ದಾರೆ ಆ ತರದ್ದೇ ರಾಜಕಾರಣ ಹಿಂದುತ್ವದ ಲೆಕ್ಕಾಚಾರಗಳು ಕೂಡ ಆಗ್ತದೆ ಹೌದು ಇದು ರಾಂಗ್ ಹೌದು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಫಯಸ್ ತಪ್ಪು ಮಾಡಿದ್ರೆ ತಪ್ಪೇ ಅಷ್ಟೇ ಪ್ರಥಮ್ ತಪ್ಪು ಮಾಡಿದ್ರೆ ತಪ್ಪೇ ಪ್ರಮೋದ್ ತಪ್ಪು ಮಾಡಿದ್ರೆ ತಪ್ಪೆ ಹೌದು ಸರಿ ತಪ್ಪು ನಡುವಿನ ಸಂಘರ್ಷ ನಡುವೆ ಆಗಬೇಕು ಬಟ್ ಧರ್ಮಾಧಾರಿತ ಸಂಘರ್ಷಗಳು ಒಳ್ಳೆ ಬೆಳವಣಿಗೆಯಲ್ಲ ಆದರೆ ಕಾಂಗ್ರೆಸ್ ಹಂಗೆ ಬ್ರ್ಯಾಂಡ್ ಆಗ್ಬಿಟ್ಟಿದೆ ಕಾಂಗ್ರೆಸ್ ಮುಸಲ್ಮಾನರ ಪರ ಪರ ಅಂತ ಅವರು ಓಪನ್ ಆಗಿ ನಾವು ಹಿಂದೂಗಳ ಪರ ಅಂತ ಬ್ರ್ಯಾಂಡ್ ಮಾಡ್ಕೊಂಡವ್ರೆ ಇವು ರಾಜಕೀಯವಾಗಿ ಕೆಟ್ಟ ಸನ್ನಿವೇಶ ಬಟ್ ನೇಹಾ ಪ್ರಕರಣ ಕಾಂಗ್ರೆಸ್ಗೆ ನೆಗೆಟಿವ್ ಹೌದು ಪಿಗೆ ಮತವನ್ನು ತಂದು ಕೊಡುವಂತ ಪಾಸಿಟಿವ್ ಲೆಕ್ಕಾಚಾರ ಆಗುತ್ತೆ ಧಾರವಾಡ ಅಷ್ಟೇ ಅಲ್ಲ ಉತ್ತರ ಕನ್ನಡ ಉತ್ತರ ಕರ್ನಾಟಕ ಸೇರಿದಂಗೆ ಇಲ್ಲಿಲ್ಲ ಹೌದು ಹೌದು ನಡೆಯುತ್ತೆ ಎಸ್ ವೀಕ್ಷಕರ ಧಾರವಾಡದ ಸಂಸದರ ಯಾರಾಗಬೇಕು ಕಾಂಗ್ರೆಸ್ನ ವಿನೋದ ಸುಟಿನ ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ ಅವರ ಕಾಮೆಂಟ್ ಮಾಡಿ ಹಾಗೆ ಯಾರು ಪ್ರಧಾನಿ ಆಗ್ಬೇಕು ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ